ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನನ್ನ ಹೆಸರು ರಾಧಿಕಾ ಹಿರೇಮಠ್. ನಾಲ್ಕನೇ ತರಗತಿ ವರ್ಗ ನಾಲ್ಕನೇ ತರಗತಿ ವಿಷಯ ಕನ್ನಡ ವಿಷಯವನ್ನು ಹೇಳ್ತಾ ಇದ್ದೀನಿ. ನಾಲ್ಕನೇ ತರಗತಿಗೆ ಐದನೇ ಪಾಠ ನಮ್ಮ ರಾಷ್ಟ್ರಧ್ವಜ. ಐದನೇ ಗದ್ಯ ನಮ್ಮ ರಾಷ್ಟ್ರಧ್ವಜ ಪೇಜ್ ನಂಬರ್ 23 24ರಲ್ಲಿ ಪಾಠ ಇದೆ. ಆ ಪಾಠವನ್ನು ಇಲ್ಲಿ ನಾನು ಏನು ಮಾಡ್ತೀನಿ ಓದ್ತಾ ನಿಂತಿರ್ತೀನಿ. ಪ್ರತಿ ದೇಶವು ತನ್ನದೇ ಆದ ಬಾವುಟವನ್ನು ಹೊಂದಿರುತ್ತದೆ. ಅದನ್ನು ಆ ದೇಶದ ರಾಷ್ಟ್ರಧ್ವಜ ಎಂದು ಕರೆಯುತ್ತಾರೆ. ಅದು ಆ ದೇಶವನ್ನು ಗುರುತಿಸುವ ಸಂಕೇತವಾಗಿರುತ್ತದೆ. ಪ್ರತಿ ದೇಶವು ತನ್ನದೇ ಆದ ಏನು ಬಾವುಟವನ್ನು ಹೊಂದಿರುತ್ತದೆ. ಆ ಬಾವುಟ ನಮ್ಮ ದೇಶದ ಬಾವುಟ ಎಂಥ ಕಲರ್ ಐತಿ? ಕೇಸರಿ, ಬಿಳಿ, ಹಸಿರು, ಮೂರು ಬಣ್ಣಗಳನ್ನು ಒಳಗೊಂಡಂಥ ಬಾವುಟ ನಮ್ಮ ದೇಶದ್ದು. ಅದನ್ನು ಆ ದೇಶದ ರಾಷ್ಟ್ರಧ್ವಜ ಎಂದು ಕರೆಯುತ್ತಾರೆ. ರಾಷ್ಟ್ರಧ್ವಜ ಅಂದ್ರೆ ಫ್ಲ್ಯಾಗ್. ಅದು ಆ ದೇಶವನ್ನು ಗುರುತಿಸುವ ಸಂಕೇತವಾಗಿರುತ್ತದೆ. ನಮ್ಮ ದೇಶದ ಸಂಕೇತ ನಮ್ಮ ರಾಷ್ಟ್ರಧ್ವಜ. ಆಂಗ್ಲರ ಆಳ್ವಿಕೆಯಿಂದ ಬಿಡುಗಡೆಗೊಂಡು ಆಗಸ್ಟ್ 15, 1947ರಂದು ಭಾರತ ಸ್ವತಂತ್ರ ಪಡೆಯಿತು. ಆಗ ಭಾರತದ ತ್ರಿವರ್ಣ ಧ್ವಜವು ಕೆಂಪು ಕೋಟೆಯ ಮೇಲೆ ಪ್ರಪ್ರಥಮವಾಗಿ ರಾರಾಜಿಸಿತು. ಆಂಗ್ಲರ ಆಳ್ವಿಕೆಯಿಂದ ಬಿಡುಗಡೆ ನಮ್ಮ ದೇಶ ಭಾರತ ದೇಶ ಯಾವಾಗ ಸ್ವತಂತ್ರವಾಯಿತು? ಆಗಸ್ಟ್ 15, 1947ರಂದು ನಮಗೇನಾಯ್ತು? ಸ್ವತಂತ್ರ ಸಿಕ್ತು ಭಾರತ ದೇಶಕ್ಕೆ. ಭಾರತದ ತ್ರಿವರ್ಣ ಧ್ವಜ ಅಂದ್ರೆ ಮೂರು ಬಣ್ಣ, ತ್ರಿವರ್ಣ ಧ್ವಜ ಅಂದ್ರೆ ಮೂರು ಬಣ್ಣಗಳನ್ನು ಒಳಗೊಂಡಂಥ ಧ್ವಜ ಕೆಂಪು ಕೋಟೆಯ ಮೇಲೆ ಪ್ರಪ್ರಥಮವಾಗಿ ರಾರಾಜಿಸಿತು ಅಂದ್ರೆ ಹಾರಾಡಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ರಾಷ್ಟ್ರಧ್ವಜವು ಕೇಸರಿ, ಬಿಳಿ ಮತ್ತು ಕಡು ಹಸಿರು ಬಣ್ಣಗಳಿಂದ ಕೂಡಿದೆ. ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳೆಂತವು ಕೇಸರಿ, ಬಿಳಿ ಮತ್ತು ಕಡು ಹಸಿರು ಬಣ್ಣಗಳಿಂದ ಕೂಡಿದೆ. ಮೇಲುಗಡೆ ಕೇಸರಿ, ಕೆಳಗಡೆ ಹಸಿರು, ನಡುವೆ ಬಿಳಿ ಬಣ್ಣವನ್ನು ಹೊಂದಿದೆ. ಮೇಲೆ ಕೇಸರಿ, ನಡುವ ಬಿಳಿ, ಕೆಳಗೇನೈತಿ ಹಸಿರು ಬಣ್ಣವನ್ನು ನಮ್ಮ ರಾಷ್ಟ್ರಧ್ವಜ ಹೊಂದಿದೆ. ಮೂರು ಬಣ್ಣಗಳು ಸಮಾನ ಅಳತೆಯಿಂದ ಕೂಡಿರುತ್ತವೆ. ಈ ಮೂರು ಬಣ್ಣಗಳು ಸಮಾನ ಅಳತೆ ಅಂದ್ರೆ ಸಮಾನವಾದಂತಹ ಇದರಿಂದ ಅಳತೆಯಿಂದ ಕೂಡಿರುತ್ತವೆ. ಕೇಸರಿ ಬಣ್ಣವು ತ್ಯಾಗ ಭಾವನೆಯನ್ನು, ಬಿಳಿ ಬಣ್ಣವು ಸತ್ಯ ಹಾಗೂ ಅಹಿಂಸೆಯನ್ನು, ಕಡು ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿರುತ್ತದೆ ಮತ್ತು ಬಿಳಿ ಬಣ್ಣ ಸತ್ಯ ಹಾಗೂ ಅಹಿಂಸೆಯನ್ನು ಹೊಂದಿರುವಂತಹದ್ದಾಗಿರುತ್ತದೆ ಮತ್ತು ಹಸಿರು ಬಣ್ಣ ಏನಾಗಿರುತ್ತದೆ ಸಮೃದ್ಧಿಯನ್ನು ಸೂಚಿಸುವಂತಹ ಸಂಕೇತ ಆಗಿರುತ್ತದೆ. ತ್ರಿವರ್ಣ ಧ್ವಜದ ನಡುವೆ ಅಶೋಕ ಚಕ್ರದ ಚಿಹ್ನೆ ಇದೆ. ನಡುವ ತ್ರಿವರ್ಣ ನಮ್ಮ ರಾಷ್ಟ್ರಧ್ವಜದಲ್ಲಿ ನಡುವ ಅಶೋಕ ಚಕ್ರ ಇದೆ. ಇದು ಕಡು ನೀಲಿ ಬಣ್ಣದ್ದಾಗಿದೆ. ಈ ಅಶೋಕ ಚಕ್ರದ ಬಣ್ಣ ಹೆಂಗಿರ್ತತಿ? ಕಡು ನೀಲಿ ಬಣ್ಣವನ್ನು ಹೊಂದಿರುತ್ತದೆ. ಇದು ಪ್ರಗತಿಯ ಸಂಕೇತವಾಗಿದೆ. ಈ ಅಶೋಕ ಚಕ್ರವು ಕೂಡ ತನ್ನದೇ ಆದ ಸಂಕೇತವನ್ನು ಒಳಗೊಂಡಿದೆ. ಆ ಸಂಕೇತ ಪ್ರಗತಿಯ ಸಂಕೇತ. ಅಪೂರ್ವವಾದ ಇಂತಹ ಧ್ವಜವನ್ನು ನಮ್ಮ ರಾಷ್ಟ್ರೀಯ ಹಬ್ಬಗಳಾದ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ ದಿನದಂದು ಹಾರಿಸುತ್ತೇವೆ. ತ್ರಿವರ್ಣ ಧ್ವಜವನ್ನು ಯಾವಾಗ ಹಾರಿಸ್ತೀವಿ ನಾವು? ಸ್ವತಂತ್ರ ದಿನಾಚರಣೆ ಎಂದು ಮತ್ತು ಗಣರಾಜ್ಯೋತ್ಸವದಿಂದ ಹಾರಿಸ್ತೀವಿ. ಇದೆಲ್ಲ ನಿಮ್ಗೆ ಗೊತ್ತೈತಿ. ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ರಾಷ್ಟ್ರಧ್ವಜವನ್ನು ಹಾರಿಸಿರಬೇಕು. ರಾಷ್ಟ್ರಧ್ವಜವನ್ನು ಹಾರಿಸಿದ ಕೂಡಲೇ ರಾಷ್ಟ್ರಗೀತೆಯನ್ನು ಭಕ್ತಿ ಗೌರವದಿಂದ ಹಾಡಬೇಕು. ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ಕವಿ ರವೀಂದ್ರನಾಥ್ ಟಾಗೂರ್ ಅವರು ಈ ಗೀತೆಯನ್ನು ರಚಿಸಿದ್ದಾರೆ. ನೋಡ್ರಿ, ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಅಂದ್ರೆ ಸೂರ್ಯ ಉದಯ ಹಿಡ್ಕೊಂಡು ಸೂರ್ಯ ಮುಳುಗುವವರೆಗೆ ಏನು ಮಾಡಬೇಕು ನಾವು? ರಾಷ್ಟ್ರಧ್ವಜವನ್ನು ಹಾರಿಸಿರಬೇಕು. ಆಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಿದ ಕೂಡಲೇ ಏನು ಮಾಡಬೇಕು? ರಾಷ್ಟ್ರಗೀತೆಯನ್ನು ಅತಿ ಗೌರವದಿಂದ ಭಕ್ತಿಯಿಂದ ಹಾಡಬೇಕು. ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಇದು. ಈ ರಾಷ್ಟ್ರಗೀತೆಯನ್ನು ಬರೆದಂಥ ಕವಿ ಯಾರು? ರವೀಂದ್ರನಾಥ್ ಟಾಗೂರ್ ಅವರು ಈ ಗೀತೆಯನ್ನು ರಚನೆ ಮಾಡಿದ್ದಾರೆ. ರಾಷ್ಟ್ರಧ್ವಜವನ್ನು ಶೀಘ್ರವಾಗಿ ಏರಿಸಿ ಹಾರಿಸಬೇಕು, ನಿಧಾನವಾಗಿ ಇಳಿಸಬೇಕು. ರಾಷ್ಟ್ರಧ್ವಜ ಒಂದು ದೇಶದ ಐಕ್ಯತೆಯ ಸಂಕೇತ. ರಾಷ್ಟ್ರಧ್ವಜವನ್ನು ಹೆಂಗೆ ಹಾರಿಸ್ಬೇಕು, ಏರಿಸ್ಬೇಕಂದ್ರೆ ಶೀಘ್ರವಾಗಿ ಏರಿಸಿ ನಿಧಾನವಾಗಿ ಇಳಿಸಬೇಕು. ರಾಷ್ಟ್ರಧ್ವಜ ಒಂದು ದೇಶದ ಐಕ್ಯತೆಯ ಸಂಕೇತ. ನಮ್ಮ ರಾಷ್ಟ್ರಧ್ವಜ ನಮ್ಮ ದೇಶದ ಒಂದು ಐಕ್ಯತೆ ಅಂದರೆ ಏಳಿಗೆಯ ಸಂಕೇತ. ರಾಷ್ಟ್ರಭಕ್ತಿಯನ್ನು ಮೂಡಿಸುವ ಚಿಹ್ನೆ. ಆದ್ದರಿಂದ ರಾಷ್ಟ್ರಧ್ವಜವನ್ನು ಗೌರವದಿಂದ ಕಾಣುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ರಾಷ್ಟ್ರಗೀತೆಯನ್ನಾಗಲಿ ರಾಷ್ಟ್ರಧ್ವಜವನ್ನಾಗಲಿ ನಾವೇನು ಮಾಡಬೇಕು? ಭಕ್ತಿಯಿಂದ ಕಾಣಬೇಕು, ಗೌರವದಿಂದ ಕಾಣಬೇಕು. ಅದೆಲ್ಲ ನಮ್ಮ ಕರ್ತವ್ಯ. ರಾಷ್ಟ್ರಭಕ್ತಿ ಮೂಡಿಸುವ ಚಿಹ್ನೆ ಅಂಥದ್ದು ನಮ್ಮ ರಾಷ್ಟ್ರಧ್ವಜ. ಪಿಂಗಲಿ ವೆಂಕಯ್ಯ ಎಂಬುವರ ಕುಟುಂಬದವರು ಹುಬ್ಬಳ್ಳಿ ಜಿಲ್ಲೆಯ ಸಮೀಪದ
ಬೆಂಗೇರಿ ಎಂಬ ಹಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುತ್ತಾರೆ. ಈ ರಾಷ್ಟ್ರಧ್ವಜ ಎಲ್ಲಿ ತಯಾರಕ್ಕತ್ತಂದ್ರೆ ಹುಬ್ಳಿ ಒಳಗ ಪಿಂಗಲಿ ವೆಂಕಯ್ಯ ಎಂಬುವರು ಕುಟುಂಬದೊಳಗೆ ಏನಕ್ಕತಿ ಈ ರಾಷ್ಟ್ರಧ್ವಜವನ್ನ ತಯಾರಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಧ್ವಜ ತಯಾರಿಸುವ ಕೇಂದ್ರ ಇರುವುದು ಈ ಒಂದು ಸ್ಥಳದಲ್ಲಿ ಮಾತ್ರ ನೋಡ್ರಿ, ಹುಬ್ಳಿ ಒಳಗೆ ಮಾತ್ರ. ಈ ಬೆಂಗೇರಿ ಎಂಬ ಹಳ್ಳಿಯಲ್ಲಿ ಪಿಂಗಲಿ ವೆಂಕಯ್ಯ ಎಂಬುವರ ಕುಟುಂಬದಲ್ಲಿ ಮಾತ್ರ ಈ ರಾಷ್ಟ್ರಧ್ವಜ ತಯಾರಿಯಾಗಿ ಬರ್ತೈತೆ. ಅಲ್ಲಿ ಒಂದು ಅಲ್ಲೇ ಇರುವುದು ಒಂದು ಸ್ಥಳ. ದೇಶದ ಎಲ್ಲಾ ಕಡೆಗೂ ಇಲ್ಲಿಂದಲೇ ಧ್ವಜಗಳು ಸರಬರಾಜು ಆಗುತ್ತವೆ. ಧ್ವಜವನ್ನು 9 ರೀತಿಯಲ್ಲಿ ಅಥವಾ ಅಳತೆ ತಯಾರಿಸುತ್ತಾರೆ. 9 ರೀತಿಯೊಳಗೆ ಏನ್ ಮಾಡ್ತಾರ, ಧ್ವಜಗಳನ್ನ ಸರಬರಾಜು ತಯಾರಿ ಮಾಡ್ತಾರ. ಇವು ಎಲ್ಲಿಂದ ಸರಬರಾಜು ಆಕ್ಕವು, ಈ ಪಿಂಗಲಿ ವೆಂಕಯ್ಯ ಎಂಬುವ ಕುಟುಂಬದಲ್ಲಿ ಬೆಂಗೇರಿ ಎಂಬ ಹಳ್ಳಿಯಿಂದ ಸರಬರಾಜು ಆಗ್ತಾವ. ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಧ್ವಜವು 21 × 14 ಅಡಿಗಳಷ್ಟು ಇದ್ದರೆ ಚಿಕ್ಕ ಧ್ವಜವು 6 × 4 ಇಂಚುಗಳ ಅಳತೆಯಲ್ಲಿ ಇರುತ್ತದೆ. 21 × 14 ಅಡಿಗಳಷ್ಟು ಇದ್ದರೆ ಚಿಕ್ಕ ಧ್ವಜ ಹೆಂಗಿರ್ತತಿ, 6 × 4 ಇಂಚುಗಳ ಅಳತೆಯಲ್ಲಿ ಇರುತ್ತದೆ. ನಮ್ಮ ರಾಷ್ಟ್ರಧ್ವಜವನ್ನು ಮುಖ್ಯವಾಗಿ ಉಚ್ಚ ನ್ಯಾಯಾಲಯ, ವಿಧಾನಸೌಧ, ಕೆಲವು ಉನ್ನತ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೆ ನಿತ್ಯ ಹಾರಿಸಲಾಗಿರುತ್ತದೆ. ಮುಖ್ಯವಾಗಿ ಧ್ವಜವನ್ನ ಯಾವಾಗ್ಲೂ ನಿತ್ಯ ಎಲ್ಲಿ ಹಾರಿಸ್ತಾರಂದ್ರೆ ಉಚ್ಚ ನ್ಯಾಯಾಲಯ, ವಿಧಾನಸೌಧ, ಉನ್ನತ ಸರ್ಕಾರಿ ಗೌರ್ಮೆಂಟ್ ಕಚೇರಿಗಳೇನಿರ್ತಾವೋ ಅಲ್ಲೆಲ್ಲ ಏನ್ ಮಾಡ್ತಾರ, ನಿತ್ಯ ಈ ಧ್ವಜವನ್ನ ಹಾರಿಸಲಾಗಿರುತ್ತದೆ. ರಾಷ್ಟ್ರಧ್ವಜವನ್ನು ದೇಶದ ಪ್ರಮುಖ ಅಥವಾ ಗಣ್ಯ, ಪ್ರಮುಖ ಅಂದ್ರೆ ಗಣ್ಯ ವ್ಯಕ್ತಿಗಳು ನಿಧನರಾದ ಸಂದರ್ಭದಲ್ಲಿ ಅರ್ಧಕ್ಕೆ ಕೆಳಗಿಳಿಸಿ ಹಾರಿಸುವುದರ ಮೂಲಕ ಅವರಿಗೆ ಗೌರವವನ್ನ ಸೂಚಿಸಲಾಗುವುದು. ರಾಷ್ಟ್ರಧ್ವಜವನ್ನ ದೇಶದ ಪ್ರಮುಖ ಗಣ್ಯರೇನಿರ್ತಾರಲ್ಲ, ದೇಶದ ಪ್ರಮುಖ ವ್ಯಕ್ತಿಗಳ ಅವರು ನಿಧನರಾದ ಸಂದರ್ಭದಲ್ಲಿ ಅದನ್ನ ಅರ್ಧಕ್ಕೆ ಕೆಳಗಿಳಿಸಿ ಅವರಿಗೆ ಗೌರವ ತೋರಿಸುವ ಮೂಲಕ ಆ ಧ್ವಜವನ್ನ ಹಾರಿಸಲಾಗುತ್ತದೆ. ಈ ರೀತಿ ಪಾಠವನ್ನ ಐತಿ. ಈ ಪಾಠ ಇಲ್ಲಿಗೆ ಪೂರ್ಣವಾಯಿತು. ಈ ಪಾಠದಲ್ಲಿ ನಮ್ಮ ರಾಷ್ಟ್ರಧ್ವಜ ಅನ್ನೋ ಪಾಠದಲ್ಲಿ ಕೆಲವೊಂದು ಪದಗಳ ಅರ್ಥಗಳು ಈ ಕೆಳಗಿನಂತಿವೆ. ಆ ಪದಗಳ ಅರ್ಥಗಳನ್ನ ನಾ ಇಲ್ಲಿ ಒಂದ್ಸಾರಿ ನಿಮಗೆ ಹೇಳಿಸ್ತೇನೆ. ರಾಷ್ಟ್ರಧ್ವಜ, ರಾಷ್ಟ್ರಧ್ವಜ ಅಂದ್ರೆ ದೇಶದ ಬಾವುಟ ಅಥವಾ ದೇಶದ ಸಂಕೇತ. ನ್ಯಾಷನಲ್ ಫ್ಲಾಗ್ ಅಂತ ಏನ್ ಕರಿತೀವಲ್ಲ, ಆ ದೇಶದ ಬಾವುಟ. ಸಂಕೇತ, ಗುರುತು, ಚಿಹ್ನೆ, ಸಿಂಬಾಲ್. ಸಿಂಬಾಲ್ ಅಂತ ಏನ್ ಹೇಳ್ತೀವಿ ಅದಕ್ಕೇನಂತೀವಿ ನಾವು, ಸಂಕೇತ ಅಂತ ಹೇಳಿ ಕರಿತೀವಿ. ಆಳ್ವಿಕೆ, ಆಳ್ವಿಕೆ ಅಂದ್ರೆ ಆಡಳಿತ. ರೂಲ್, ಆಡಳಿತ ಅಂದ್ರೆ ರೂಲ್. ಬಿಡುಗಡೆ, ಬಿಡುಗಡೆ ಅಂದ್ರೆ ಸ್ವಾತಂತ್ರ್ಯ. ನಮಗೇನು ಸ್ವಾತಂತ್ರ್ಯ ಸಿಗ್ತಲ್ಲ ಅದಕ್ಕೆ ಏನಂತೀವಿ ನಾವು ಬಿಡುಗಡೆ, ಅದಕ್ಕೆ ಫ್ರೀಡಮ್. ರಾರಾಜಿಸು, ಹೊಳೆ ಅಥವಾ ಪ್ರಕಾಶಿಸು. ರಾರಾಜಿಸು ಅಂದ್ರೆ ಹೊಳೆ, ಪ್ರಕಾಶಿಸು, ಶೈನ್. ತ್ಯಾಗ, ತೊರೆಯುವುದು ಅಥವಾ ತ್ಯಜಿಸುವುದು. ಸ್ಯಾಕ್ರಿಫೈಸ್, ತೊರೆಯುವುದು ಅಥವಾ ತ್ಯಜಿಸುವುದು. ತ್ಯಾಗ ಅಂದ್ರೆ ಸ್ಯಾಕ್ರಿಫೈಸ್. ಸಮೃದ್ಧಿ, ಐಶ್ವರ್ಯ ಅಥವಾ ಅಭಿವೃದ್ಧಿ. ಐಶ್ವರ್ಯ ಅಥವಾ ಅಭಿವೃದ್ಧಿ. ಪ್ರಾಸ್ಪರಿಟಿ, ಗಮನಿಸಿ ಓದಿರಿ ತಿಳಿಯಿರಿ. ರಾಷ್ಟ್ರಧ್ವಜ, ರಾಷ್ಟ್ರದ ಲಾಂಛನ. ಕೆಂಪು ಕೋಟೆ, ಕೆಂಪು ಕೋಟೆಯಲ್ಲಿ ಅಂದ್ರೆ ದೆಹಲಿಯಲ್ಲಿದೆ, ಇದು ಮೊಘಲರಾಜರ ಕಾಲದ ಕಟ್ಟಡ. ಸೂರ್ಯೋದಯ, ಸೂರ್ಯೋದಯ ಅಂದ್ರೆ ಸೂರ್ಯ ಹುಟ್ಟುವ ವೇಳೆ. ಸೂರ್ಯಾಸ್ತ ಅಂದ್ರೆ ಸೂರ್ಯನು ಮುಳುಗುವುದು. ಸೂರ್ಯ ಮುಳುಗುವಂತ ಟೈಮಿಗೆ ಏನಂತೀವಿ ನಾವು, ಸೂರ್ಯಾಸ್ತ ಅಂತ ಹೇಳಿ ಕರಿತೀವಿ. ಮತ್ತೆ ಇವತ್ತಿನ ಹೋಮ್ವರ್ಕ್, ನಿಮ್ಮ ಹೋಮ್ವರ್ಕ್ ಏನಂದ್ರೆ ಈ ಪಾಠದಲ್ಲಿ ಏನು ಎಕ್ಸಸೈಸ್ ಐತಲ್ಲ ಅದನ್ನ ಪ್ರಶ್ನೆ ಉತ್ತರ ಮತ್ತು ಪದಗಳ ಅರ್ಥಗಳನ್ನು ಬರೆದು ವಾಟ್ಸಪ್ಗೆ ಸೆಂಡ್ ಮಾಡಿ.